ಎಲ್ರಿಗೂ ನಮಸ್ಕಾರ ಪಾಕಶೃಂಗಾರದ ಅಡುಗೆ ಮನೆಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ನೀವು ಕೂಡ ನಂತರ ಖಾರಪ್ರಿಯರಾಗಿದ್ದರೆ ನಿಮಗೋಸ್ಕರ ಇವತ್ತು ನಾನು ನಮ್ಮ ಉತ್ತರ ಕರ್ನಾಟಕದ ಒಂದು ವಿಶೇಷವಾದಂಥ ಮೆಣ್ಸಿನ್ಕಾಯಿ ಸ್ಯಾಂಡ್ಗಿ ರೆಸಿಪಿನ ಶೇರ್ ಒಂದು ಸಲನಾದರೂ ನೀವು ಈ ರೆಸಿಪಿನ ಟ್ರೈ ಮಾಡಲೇಬೇಕು ನಿಮಗೆಲ್ಲ ಈ ರೆಸಿಪಿ ಗ್ಯಾರಂಟಿ ಇಷ್ಟ ಆಗತ್ತೆ ಸಾಂಪ್ರದಾಯಿಕ ರೆಸಿಪಿ ಆದರೂ ಕೂಡ ತುಂಬಾ ಸಿಂಪಲ್ ಈಸಿ ಮತ್ತೆ ರುಚಿ ಕೂಡ ನಾನಿಲ್ಲಿ ಒಂದು ನೂರು ಗ್ರಾಮ್ನಷ್ಟು ಹಸಿ ಮೆಣಸಿನ್ಕಾಯಿನ ತಗೊಂಡು ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಕಾಟನ್ ಬಟ್ಟೆಯಿಂದ ಒರೆಸಿ ಇಟ್ಕೊಂಡಿದ್ದೀನಿ ಗಮನ ಇರಲಿ ಫ್ರೆಂಡ್ಸ್ ಮೆಣಸಿನ್ಕಾಯಲ್ಲಿ ಸ್ವಲ್ಪ ಕೂಡ ನೀರಿನ ಅಂಶ ಇರಬಾರ್ದು ಇಲ್ಲ ಅಂತಂದ್ರೆ ಸ್ಯಾಂಡ್ಗೆ ಬೇಗನೆ ಹಾಳಾಗತ್ತೆ ಆದಷ್ಟು ಖಾರ ಕಡಿಮೆ ಇರುವಂಥ ಮೆಣಸಿನಕಾಯಿನ ಆರಿಸಿ ತಗೊಳ್ಳಿ ಮತ್ತು ಮೆಣಸಿನಕಾಯಿ ಈ ಥರ ಸ್ವಲ್ಪ ದಪ್ಪ ಇರೋದನ್ನು ತಗೊಳ್ಳಿ ಅಂದರೆ ಫಿಲ್ಲಿಂಗ್ ಮಾಡೋಕ್ಕೆ ಚೆನ್ನಾಗಾಗತ್ತೆ ಫ್ರೆಂಡ್ಸ್ ಆಲ್ರೆಡಿ ನಾನು ನನ್ನ ಹಲವಾರು ಮೆಣಸಿನಕಾಯಿ ವಿಡಿಯೋಗಳಲ್ಲಿ ಯಾವ ರೀತಿ ಮೆಣಸಿನ್ಕಾಯಿಗಳನ್ನು ಸೆಲೆಕ್ಟ್ ಮಾಡಬೇಕು ಅಂತ ಹೇಳಿದ್ದೀನಿ ಯಾರಿಗೆಲ್ಲ ಗೊತ್ತಿಲ್ಲ ಅವರಿಗೋಸ್ಕರ ಮತ್ತೆ ನಾನು ಈ ಟಿಪ್ಸ್ನ ಶೇರ್ ಮಾಡ್ತಾಯಿದ್ದೀನಿ ಮೆಣಸಿನ್ಕಾಯಿಗಳನ್ನು ತಗೊಳ್ಳುವಾಗ ಒಂದು ಮೆಣಸಿನಕಾಯಿನ ತೊಗೊಂಡ್ಬಿಟ್ಟು ಮಧ್ಯದಲ್ಲಿ ಮುರಿದು ವಾಸನೆ ನೋಡಿ ತುಂಬ ಸ್ಟ್ರಾಂಗ್ ಸ್ಮೆಲ್ ತುಂಬ ಘಾಟ್ ಅಂತ ಅನಿಸಿದರೆ ಆ ಮೆಣಸಿನಕಾಯಿ ತುಂಬ ಖಾರ ಇದೆ ಅಂತ ಅರ್ಥ ಅಷ್ಟೊಂದು ಸ್ಟ್ರಾಂಗ್ ಸ್ಮೆಲ್ ಇರಲಿಲ್ಲ ಅಂತಂದರೆ ಆ ಮೆಣಸಿನಕಾಯಿ ಕಡಿಮೆ ಖಾರ ಇದೆ ಅಂತ ಅರ್ಥ ಈಗ ಮೆಣಸಿನ್ಕಾಯಿ ಮಧ್ಯ ಈ ಥರ ಸೀಳಬೇಕು ಇದರಲ್ಲಿರುವ ಬೀಜನ ತೆಗಿಬೇಕು ಬೇಡ ಅಂತಂದರೆ ಈ ಪ್ರೊಸೀಜರನ್ನು ನೀವು ಸ್ಕಿಪ್ ಕೂಡ ಮಾಡಬಹುದು ಮೆಣಸಿನ್ಕಾಯಿ ಸೀಳೋಕ್ಕಿಂತ ಮುಂಚೆ ಮುಂಚೆ ಅದನ್ನ ಕೆಳಗಡೆ ಇಟ್ಬಿಟ್ಟು ನೋಡಿ ಅದು ಯಾವ ಪೊಸಿಷನ್ ಅಲ್ಲಿ ನೀಟಾಗಿ ಕೂರುತ್ತೆ ಅಂತ ನೋಡ್ಕೊಂಡ್ಬಿಟ್ಟು ಅದೇ ಸೈಡ್ ನಾವು ಸೀಳಬೇಕು ಅಂದ್ರೆ ಫಿಲ್ಲಿಂಗ್ ಮಾಡೋಕ್ಕೆ ಚೆನ್ನಾಗ್ ಆಗುತ್ತೆ ಇದೇ ರೀತಿ ಎಲ್ಲ ಮೆಣಸಿನ್ಕಾಯಿಗಳನ್ನ ಸೀಳಿ ಇದರಲ್ಲಿರೋ ಬೀಜನ ತೆಗೆದು ರೆಡಿ ಮಾಡಿ ಇಟ್ಕೊಳ್ಳಿ ನೆಕ್ಸ್ಟ್ ಇವಾಗ ಒಂದು ಮಿಕ್ಸಿಂಗ್ ಬೌಲ್ ತಗೊಳ್ಳಿ ಇದರಲ್ಲಿ ಒಂದು ಅರ್ಧ ಕಪ್ನಷ್ಟು ಸಾಬುದಾನಿ ಅಥವಾ ಸಬ್ಬಕ್ಕಿ ಹಾಕಿ ಇದು ನೆನೆದಿರುವಂಥ ಸಾಬುದಾನಿ ಒಂದು ಐದರಿಂದ ಆರು ಗಂಟೆನಾದರೂ ಸಾಬುದಾನಿನ ಚೆನ್ನಾಗಿ ನೆನೆಸ್ಕೋಬೇಕು ನಂತರ ಇದರಲ್ಲಿ ಒನ್ ಟೀ ಸ್ಪೂನಷ್ಟು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಒನ್ ಟೀ ಸ್ಪೂನಷ್ಟು ಹುರಿದ ಧನಿಯಾ ಪುಡಿ ಒನ್ ಟೀ ಸ್ಪೂನಷ್ಟು ತುರಿದ ಶುಂಠಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇವತ್ತಿನ ರೆಸಿಪಿ ಇಷ್ಟ ಆದರೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ಖಂಡಿತ ಮರಿಬೇಡಿ ಮತ್ತು ಇಲ್ಲಿವರೆಗೂ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಇವಾಗಲೇ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪಕ್ಕದಲ್ಲಿರುವಂಥ ಬೆಲ್ಲನ್ನು ಮರಿದೆ ಕ್ಲಿಕ್ ಮಾಡಿ ಆಮೇಲೆ ಇದರಲ್ಲಿ ಒಂದರಿಂದ ಎರಡು ಸ್ಪೂನಷ್ಟು ಗಟ್ಟಿ ಮೊಸರನ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಜಾಸ್ತಿ ಮೊಸರು ಹಾಕಬಾರ್ದು ಈ ಥರ ಸ್ಪೂನಿಂದ ಇದನ್ನು ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡ್ತಾ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಿಮ್ಮ ಹತ್ರ ಮೊಸರು ಇರಲಿಲ್ಲ ಅಥವಾ ನಿಮ್ಮ ಮೊಸರು ಇಷ್ಟ ಇಲ್ಲ ಅಂತಂದರೆ ಒಂದು ಎರಡು ಟೀ ಸ್ಪೂನಷ್ಟು ಎಣ್ಣೆ ಮತ್ತು ಒಂದು ಸ್ವಲ್ಪ ನಿಂಬೆ ರಸನ ಹಾಕಿ ಮಿಕ್ಸ್ ಮಾಡಿ ಮೆಣಸಿನ್ಕಾಯಲ್ಲಿ ತುಂಬಕ್ಕೆ ಸಾಬುದಾನಿ ಮಸಾಲ ರೆಡಿ ಆಯಿತು ಈಗ ಇದನ್ನು ಕೈಯಿಂದ ಈ ಥರ ಮೆಣಸಿನ್ಕಾಯಲ್ಲಿ ತುಂಬಬೇಕು ಚೆನ್ನಾಗಿ ತುಂಬಿದ ನಂತರ ಮೇಲ್ಗಡೆ ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಿ ಮೆಣಸಿನ್ಕಾಯಿ ಸೈಡಲ್ಲಿ ಮಸಾಲೆ ಅದನ್ನು ಒರೆಸ್ಬಿಟ್ಟು ಸರಿ ಮಾಡಿ ಮಸಾಲೆನ ತುಂಬ ಜಾಸ್ತಿನೂ ಹಾಕಬಾರ್ದು ಮತ್ತು ತುಂಬ ಕಡಿಮೆ ಕೂಡ ಹಾಕಬಾರ್ದು ಇದೇ ರೀತಿ ಎಲ್ಲ ಮೆಣಸಿನ್ಕಾಯಿಗಳಲ್ಲಿ ಮಸಾಲೆನ ತುಂಬಿ ರೆಡಿ ಮಾಡಿಡಿ ಈ ಮೆಣಸಿನಕಾಯಿಗಳನ್ನು ಮೂರಿಂದ ನಾಲ್ಕು ದಿನಗಳವರೆಗೆ ಬಿಸಿಲಲ್ಲಿ ಚೆನ್ನಾಗಿ ಗರಿ ಗರಿ ಆಗುವವರೆಗೂ ಒಣಗಿಸಿ ನಾಲ್ಕರಿಂದ ಐದು ದಿನದ ನಂತರ ಮೆಣಸಿನಕಾಯಿಗಳು ಈ ಥರ ಚೆನ್ನಾಗಿ ಒಣಗಿರುತ್ತೆ ಈ ಥರ ಫುಲ್ ಡ್ರೈ ಆದ ನಂತರ ಇವುಗಳನ್ನು ನೀವು ಒಂದು ವರ್ಷದವರೆಗೂ ಒಂದು ಏರ್ಟೈಟ್ ಬಾಕ್ಸಲ್ಲಿ ಸ್ಟೋರ್ ಮಾಡಿಟ್ಕೊಂಡು ನಿಮ್ಗೆ ಬೇಕಾದಾಗ ಯೂಸ್ ಮಾಡ್ಕೋಬೋದು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಬಿಸಿ ಬಿಸಿ ರೈಸ್ ಜೊತೆ ಈ ಸ್ಪೈಸಿಸ್ ಸ್ಯಾಂಡ್ಗಿನ ಎಂಜಾಯ್ ಮಾಡಿ ಸೊ ಫ್ರೆಂಡ್ಸ್ ಇವತ್ತಿನ ಈ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ಖಂಡಿತ ಮರಿಬೇಡಿ ಥ್ಯಾಂಕ್ ಯು